ಕರಾವಳಿಯಲ್ಲಿ ಹಿಜಾಬ್ ಸಮರ ಬಹಳ ದೊಡ್ಡ ಮಟ್ಟದಲ್ಲಿ ಮುಂದುವರಿತಾ ಇದೆ. ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶ ಇಲ್ಲದ ಹಿನ್ನೆಲೆಯಲ್ಲಿ ಕಾಲೇಜುಗಳಿಂದ ಬಹಳ ಜನ ಮುಸಲ್ಮಾನ ವಿದ್ಯಾರ್ಥಿನಿಯರು ಟಿಸಿ ಪಡೆದುಕೊಂಡಿದ್ದಾರೆ. ಅಂದ್ರೆ ಟ್ರಾನ್ಸ್‌ಫರ್ ಸರ್ಟಿಫಿಕೇಟ್ ಅಂತ ನಾವು ಏನಕರಿತೀವಿ ಅದನ್ನ ಸುಮಾರು ಶೇಕಡ 16 ರಷ್ಟು ಮುಸ್ಲಿಂ ವಿದ್ಯಾರ್ಥಿನಿಯರು ಶೇಕಡ ಪಡೆದುಕೊಂಡಿದ್ದಾರೆ. 900 ಮುಸಲ್ಮಾನ ವಿದ್ಯಾರ್ಥಿನಿಯರ ಪೈಕಿ 145 ಮಂದಿ ಟಿಸಿ ಅನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಟಿಸಿ ಪಡಕಳಿ ಅಂತ ಮಂಗಳೂರು ವಿವಿ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಆಗಲ್ಲ, ಘನ ನ್ಯಾಯಾಲಯದ ಆದೇಶ ಇದೆ, ನಾವು ನ್ಯಾಯಾಲಯದ ಆದೇಶದ ವಿರುದ್ಧ ಹೋಗಕಾಗೋದಿಲ್ಲ ಮತ್ತು ಕೋಡ್ ಆಫ್ ಕಾಂಡಕ್ಟ್ ಏನಿದೆ ಅದನ್ನು ನಾವು ಪಾಲಿಸಬೇಕು ಅಂತ ಹೇಳಿದರು. ಈಗ ಟಿಸಿ ತಗೊಂಡ್ಬಿಟ್ಟು ಖಾಸಗಿ ಕಾಲೇಜಿಗೆ ಸೇರ್ಪಡೆಯಾಗಿದ್ದಾರೆ. ಅಂದ್ರೆ ಖಾಸಗಿ ಕಾಲೇಜಲ್ಲಿ ಯೂನಿಫಾರ್ಮಿಟಿ ಇಲ್ವಾ? ಅಲ್ಲಿ ಬಿಡ್ತಾ ಇದ್ದಾರಾ ಹಿಜಾಬ್ ಹಾಕೊಳ್ಳೋದಕ್ಕೆ? ಗೊತ್ತಿಲ್ಲಪ್ಪ. ವಿದ್ಯಾರ್ಥಿಗಳು ಒಂದು ದೇಶವನ್ನು ಕಟ್ಟುವವರು, ಅವರು ದೇಶದ ಭವಿಷ್ಯದ ರುವಾರಿಗಳು. ಹಾಗಾಗಿ ಅವರ ಶಿಕ್ಷಣದಲ್ಲಿ ಯಾವುದೇ ರೀತಿಯಾದಂತಹ ಇವರ ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ, ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೊರತೆ ಬರಬಾರದೆಂದು ನಾವು NEPಯನ್ನು ಜಾರಿಗೊಳಿಸಿದ್ದೇವೆ ಅಂತ ಹೇಳಿ ಸರ್ಕಾರ ಹೇಳುತ್ತದೆ. ಆದರೆ ದೇಶದಲ್ಲಿನ ಪ್ರತಿಯೊಬ್ಬ ಧರ್ಮದ ಒಬ್ಬ ವಿದ್ಯಾರ್ಥಿಗಳಿಗೆ ಸಮಾನ ಶಿಕ್ಷಣವನ್ನು ಒದಗಿಸಲು ಸಾಧ್ಯವಾಗದಿದ್ದರೆ ಇಂತಹ ನೀತಿಗಳನ್ನು ತಂದು ಏನು ಪ್ರಯೋಜನ? ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅದೆಷ್ಟೋ ವಿದ್ಯಾರ್ಥಿನಿಯರು ವರ್ಗಾವಣೆ ಪತ್ರವನ್ನು ತೆಗೆದುಕೊಂಡಿದ್ದಾರೆ, ಇನ್ನು ಅದೆಷ್ಟೋ ವಿದ್ಯಾರ್ಥಿಗಳು ಡ್ರಾಪ್ ಔಟ್ಗಳಾಗಿದ್ದಾರೆ. RTIಯ ವರದಿಯ ಪ್ರಕಾರ ನಮ್ಮ ದಕ್ಷಿಣ ಕನ್ನಡದಲ್ಲಿ 16% ವಿದ್ಯಾರ್ಥಿನಿಯರು ಮಂಗಳೂರು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವಂತಹ ಕಾಲೇಜಿನಿಂದ ವರ್ಗಾವಣೆ ಪತ್ರವನ್ನು ಪಡೆದುಕೊಂಡಿದ್ದಾರೆ. ಇನ್ನು 34% ವಿದ್ಯಾರ್ಥಿನಿಯರು ಸರ್ಕಾರಿ ಕಾಲೇಜಿಂದ ವರ್ಗಾವಣೆ ಪತ್ರ ಪಡೆದುಕೊಂಡಿದ್ದಾರೆ ಮತ್ತು 8% ವಿದ್ಯಾರ್ಥಿನಿಯರು ಅನುದಾನಿತ ಕಾಲೇಜಿನಿಂದ ತಮ್ಮ ವರ್ಗಾವಣೆ ಪತ್ರವನ್ನು ಪಡೆದುಕೊಂಡಿದ್ದಾರೆ. ಇದಕ್ಕೆಲ್ಲ ಕಾರಣ ಒಂದೇ, BC ನಾಗೇಶ್ ಏನಿದ್ದಾರೆ BJPಯ ಶಾಸಕರು, ಅವರು ಮಾಡಿದಂತಹ ಧಾರ್ಮಿಕ ತಾರತಮ್ಯ. ನಮ್ಮ ಮಂಗಳೂರಿನ ಪ್ರತಿನಿಧಿ ಗಿರಿಧರ್ ಶೆಟ್ರು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಲ್ಲ ಗಿರಿಧರ್, ನನಗೆ ಅರ್ಥ ಆಗದೇ ಇರೋದೊಂದು, ನ್ಯಾಯಾಲಯಗಳ ಆದೇಶ ಇದ್ದರೂ ಕೂಡ ಹಿಜಾಬ್ಗೆ ಈ ರೀತಿಯಲ್ಲಿ ಪಟ್ಟು ಹಿಡಿದು ಕೂತ್ಕೊಂಡ್ಬಿಟ್ಟಿದ್ದಾರಲ್ಲ ಇವರು, ಯಾಕೆ ಅಂತ? ಯಾಕಂದರೆ ನ್ಯಾಯವನ್ನು ನಾವು ಪಾಲಿಸ್ತೀವಿ, ಸಂವಿಧಾನಬದ್ಧವಾಗಿ ಬಂದಿರುವ ಕಾನೂನನ್ನು ಪಾಲಿಸ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೊಂದು ಕಡೆ ನಾವು TC ತಗೊಂಡು ಬೇರೆ ಕಡೆಗೆ ಜಾಯ್ನ್ ಆಗ್ತೀವಿ ಅಂತಾರೆ. ಈ ಬೇರೆ ಕಡೆಗೆ ಜಾಯ್ನ್ ಆಗಿರೋ ಕಡೆ ಯೂನಿಫಾರ್ಮಿಟಿ ಇಲ್ವಾ? ಅಲ್ಲಿ ಯೂನಿಫಾರ್ಮ್ ಇಲ್ವಾ? ಅಲ್ಲಿ ಆ ಖಾಸಗಿ ಕಾಲೇಜ್ ಆಗಿರಲಿ ಇನ್ನೊಂದು ಯಾವುದೋ ಕಾಲೇಜ್ ಆಗಿರಲಿ ಅಲ್ಲಿಲ್ವಾ? ಏನು ಕಥೆ ಇದು ಅಂತ ಅರ್ಥ ಆಗಿಲ್ವಲ್ಲ ನನಗೆ. ಈಗ ರಾಜ್ಯ ಸರ್ಕಾರ ಏನು ಒಂದು ಯೂನಿಫಾರ್ಮಿಟಿ ಮತ್ತು ಈ ಒಂದು ಆದೇಶ ಮಾಡಿರುವಂತದ್ದು ಅದನ್ನು ಪಾಲನೆ ಮಾಡ್ತಾ ಇರೋದು ಸರ್ಕಾರಿ ಕಾಲೇಜು ಮತ್ತು ಅನಿಯಮಿತ ಕಾಲೇಜುಗಳಲ್ಲಿ ಮಾತ್ರ. ಈ ಖಾಸಗಿ ಕಾಲೇಜು ಯಾವುದೇ ಕಟ್ಟುಪಾಡುಗಳು ಇಲ್ಲ. ಯೂನಿಫಾರ್ಮ್ ಇದು ಕೂಡ ಅವರಿಗೆ ಹಿಜಾಬ್ ಹಾಕೊಂಡು ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿದ್ದ. ಹೀಗಾಗಿ ಆ ಒಂದು ಏನು ಆ ನೀತಿಯನ್ನು ಬಳಸ್ಕೊಂಡು ಇವರು ಈಗ ಸರ್ಕಾರಿ ಕಾಲೇಜಿನಲ್ಲಿ ಅಂತ ಒಂದು ನಿಯಮ ಮಾಡಿರುವುದನ್ನು ಮುರಿಲಿಕ್ಕೆ ನೋಡ್ತಾ ಇದ್ದಾರೆ. ಅಂದ್ರೆ ಈ ಧರ್ಮದ ಕಟ್ಟುಪಾಡು ಏನಿದೆ ಅವರಿಗೆ, ಧರ್ಮ ಧಾರ್ಮಿಕವಾಗಿ ಅವರಿಗೆ ಹಿಜಾಬ್ ಹಾಕ್ಲೇಬೇಕು ಅನ್ನೋ ಒಂದು ನಿಯಮ ಇದೆ ಅನ್ನೋದನ್ನು ಹಿಂದಿನಿಂದಲೂ ಅವರು ಒಂದು ವರ್ಗ ಒಂದು ಪಾಲನೆ ಅದರ ಬಗ್ಗೆ ಹೇಳ್ಕೊಂಡು ಬಂದಿದ್ದಾರೆ. ಈ ಕಳೆದ ಬಾರಿಗ ಹಿಜಾಬ್ ಬಗ್ಗೆ ಭಾರಿ ಹೋರಾಟ ಕೂಡ ನಡೀತಾ ಇರುವಾಗ ನಮ್ಗೆ ಧಾರ್ಮಿಕವಾಗಿ ನಮ್ಗೆ ಇದರ ಕಟ್ಟುಪಾಡು ಇದೆ ಅನ್ನುವ ಮಾತನ್ನು ಹೇಳ್ತಾ ಇದ್ರು. ಆನಂತರ ಹೈಕೋರ್ಟ್ ನಲ್ಲಿ ಅದಕ್ಕೆ ಯಾವುದೇ ಮನ್ನಣೆ ನೀಡಿರ್ಲಿಲ್ಲ, ಧಾರ್ಮಿಕವಾಗಿ ಅಂತಹ ಯಾವುದೇ ಕಟ್ಟುಪಾಡುಗಳು ಇಲ್ಲ ಅಂತಲೇ ಹೇಳಲಾಗಿತ್ತು. ಆನಂತರ ವಕೀಲರು ಕೂಡ ಅದರ ಬಗ್ಗೆ ವಾದ ಮಂಡಿಸಿದ್ದಕ್ಕೆ ಅದಕ್ಕೆ ನ್ಯಾಯಾಧೀಶರು ಆಸ್ಪದ ಕೊಟ್ಟಿರ್ಲಿಲ್ಲ. ಆನಂತರ ಹೈಕೋರ್ಟ್ ನಲ್ಲಿ ಕೂಡ ಒಂದು ಇದರ ಬಗ್ಗೆ ಆದೇಶ ಆಗಿತ್ತು. ಈಗ ಇದಕ್ಕ ಸುಪ್ರೀಂ ಕೋರ್ಟ್ ಓಕೆ ಥ್ಯಾಂಕ್ ಯು. ಇವರ ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ, ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ, ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.